ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಒಬ್ಬ ಸ್ಟಾರ್ ನಟನೆಗಾಗಿ ರವಿ ತೇಜ ಅವರು ಸಾವನ್ನಪ್ಪಿದ್ದಾರೆ ಹಾಗಾದರೆ ಯಾವ ಸ್ಟಾರ್ಗಾಗಿ ಸಾವನ್ನಪ್ಪಿದ್ದಾರೆ ರವಿತೇಜ ಸಾವನ್ನಪ್ಪಲು ಕಾರಣವೇನು ಅಂತ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆಯೇ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಕಲಾವಿದರನ್ನ ಕಳೆದುಕೊಂಡಿದ್ದೇವೆ ಅವರೆಲ್ಲರಿಗೂ ಸಹ ಆತ್ಮಕ್ಕೆ ಶಾಂತಿಯನ್ನು ಕೋರಿ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳಿಸ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ದಿರಲ್ಲ ವೀಕ್ಷಕರೇ ರವಿತೇಜ ಅವರು ಯಾಕೆ ಸಾವನ್ನಪ್ಪುತ್ತಾರೆ ಅಂದರೆ ಪ್ರಭಾಸ್ ಅಭಿನಯದ ರಾಧೆ ಶ್ಯಾಮ್ ಸಿನಿಮಾವು ಅದ್ದೂರಿಯಾಗಿಯೇ ಬಿಡುಗಡೆಯಾಗಿತ್ತು ಎಲ್ಲರಿಗೂ ಸಹ ತಿಳಿದೇ ಇದೆ ಪ್ರದರ್ಶನ ಕಂಡ ದಿನ ಅದ್ದೂರಿಯಾಗಿ ರಿಲೀಸ್ ಆಯಿತು ಎಲ್ಲರೂ ಸಹ ಸಿನಿಮಾವನ್ನು ಮೊದ್ಮೊದಲಿಗೆ ಇಷ್ಟಪಟ್ಟರು ಆ ನಂತರದಲ್ಲಿ ಆ ಸಿನಿಮಾ ಚೆನ್ನಾಗಿಲ್ಲ ಆ ಸಿನಿಮಾದ ಬಗ್ಗೆ ಹಲವಾರು ಮಾತುಗಳು ಹಲವಾರು ರೀತಿ ಕೇಳಿ ಬರ್ತಾ ಇದ್ವು ಬಾಹುಬಲಿಯ ನಂತರ ಹಿಟ್ ಸಿನಿಮಾವನ್ನು ಪ್ರಭಾಸ್ ಇಲ್ಲ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅವರು ಸಿನಿಮಾವನ್ನ ಚೆನ್ನಾಗಿ ಮಾಡಲಿಯೇ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬಂದ್ವು ಪ್ರಭಾಸ್ನ ದೊಡ್ಡ ಅಭಿಮಾನಿಯಾಗಿದ್ದಂತಹ ರವಿ ತೇಜ ಈ ಮಾತನ್ನು ಸಹಿಸಲೇ ಇಲ್ಲ ಅವರ ಫ್ಯಾಮಿಲಿ ಅವರ ಫ್ರೆಂಡ್ಸ್ ಬೇರೆ ಬೇರೆ ಕಡೆಯಿಂದ ಕೇಳಿ ಬರ್ತಾ ಇದ್ದಂತಹ ಆ ಮಾತುಗಳು ಅವರಿಗೆ ಇಡಿಸಲಿಲ್ಲ ತನ್ನ ದೊಡ್ಡ ಸ್ಟಾರ್ ನಟನಿಗೆ ಈ ರೀತಿ ಮಾತನಾಡುತ್ತಿರುವುದನ್ನು ಸಹಿಸಲಾಗದೆ ಅವರು ತಮ್ಮ ಮನೆಯಲ್ಲಿಯೇ ಸಾವನ್ನಪ್ಪತ್ತಾರೆ ಈ ವಿಚಾರ ಕೇಳಿ ಬರ್ತಿದ್ದಂತೆ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗ್ತಾರೆ ಒಂದು ಸಿನಿಮಾ ಫ್ಲಾಪ್ ಏನಂತೆ ಇನ್ನೊಂದು ಸಿನಿಮಾ ಹಿಟ್ ಬರುತ್ತಿತ್ತು ಅವರು ಸಹ ಕಾಯಬೇಕಾಗಿತ್ತು ಅನ್ನುವ ಮಾತುಗಳು ಅಲ್ಲಲ್ಲಿ ಕೇಳಿಬಂದವು ಅಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಆರೆ ಹೋಗಿತ್ತು ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು